गणपति सच्चिदानंद श्री 79ನೇ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸಲಾಯಿತು। ಮೈಸೂರಿನ ಸಚ್ಚಿದಾನಂದ ಆಶ್ರಮದಲ್ಲಿ ಮೃತ್ಯುಂಜಯ ಹೋಮ ನಡೆಸಲಾಯಿತು। ಲಾಕ್ಡೌನ್ ಹಿನ್ನೆಲೆಯಲ್ಲಿ ಪ್ರತಿನಿತ್ಯ 4000 ಜನರಿಗೆ ಊಟ ನೀಡಲಾಗ್ತಾ ಇದೆ। ಬಂಡೀಪುರ ನಾಗರಹೊಳೆ ಅರಣ್ಯ ವ್ಯಾಪ್ತಿಯ 100ಕ್ಕೂ ಹೆಚ್ಚು ಆದಿವಾಸಿ ಕುಟುಂಬಗಳಿಗೆ ದಿನಸಿ ಧಾನ್ಯ ವಿತರಿಸಲಾಗ್ತಾ ಇದೆ। 21 ಆಸ್ಪತ್ರೆ ಸೇರಿದಂತೆ ಮೈಸೂರಿನ ಹಲವು ಭಾಗಗಳಲ್ಲಿ ಊಟ ವಿತರಣೆ ಮಾಡಲಾಗ್ತಾ ಇದೆ। 60 ಜನ ಸಂಗೀತ ವಿದ್ವಾಂಸರಿಗೆ ಹಾಗೂ ಹಲವು ದೇವಸ್ಥಾನದ ಸಿಬ್ಬಂದಿಗೆ ನೆರವು ನೀಡಲಾಗ್ತಾ ಇದೆ। ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ, ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್।